ಪುಟ್ಟು ಇಂಜಿನು ಚಿಕ್ಕ ಇಂಜಿನು ಅದನ್ನು ಒಳ್ಳೆ ಮೈಲೇಜ್ ಬರುತ್ತೆ. ಹಳೆದಲ್ಲಿ ಎಷ್ಟೊಂದು ಇರಲಿಲ್ಲ, ಬಟ್ ಇವಾಗ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ಇವ್ರ ಕಡೆ ಅಂದರೆ ಇದೊಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು. ನೋಡಿ ಅಂಥ ಗಾಡಿಕಿನ ಇಂಥ ಗಾಡೀಲಿ ಅದಕ್ಕೂ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ ಬಿಡಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಇವತ್ತಿನ ವೀಡಿಯೋದಲ್ಲಿ ನಾವು ಪ್ಯಾಷನ್ ಪ್ರೋನ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಈ ಗಾಡಿ ಬಂದುಬಿಟ್ಟು ನಮಗೆ ಎಲೆಕ್ಟ್ರಾನಿಕ್ ಸಿಟಿಲಿರೋ ಆರ್ ಟಿ ಕೃಷ್ಣ ಹೀರೋ ಶೋರೂಮಿಂದ ಕರೆದಿದ್ದಾರೆ, ಕರೆದು ಕೊಟ್ಟು ಕಳಿಸಿದ್ದಾರೆ. ಸೊ ರಿವ್ಯೂ ಮಾಡಿ ಇದನ್ನೊಂದು ಅಂತ. ಸೊ ರೀಸೆಂಟಾಗಿ ಒಂದು ಸ್ಪ್ಲೆಂಡ್ರನ್ನು ಮಾಡಿದ್ದೆ, ಅದು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಪ್ಯಾಷನ್ ಪ್ರೋನ ಕೊಟ್ಟಿದ್ದಾರೆ. ನೋಡುವ ನೆಕ್ಸ್ಟು ಇನ್ನು ಯಾವ್ಯಾವ ಗಾಡಿಗಳು ಯಾವ್ಯಾವ ಶೋರೂಮಿಂದ ಕೊಡ್ತಾರೆ ಅಂತ. ಸೊ ಬನ್ನಿ ಹೋಗೋಣ. ಜೈ ಆಂಜನೇಯ. ಸೊ ಇವಾಗ ನಮ್ಮ ಮುಂದೆ ಇದೆ ಹೀರೋ ಪ್ಯಾಷನ್ ಪ್ರೋ ಲೇಟೆಸ್ಟ್ ವರ್ಷನ್ನು 5S ಸಿಸ್ಟಮ್ ಇರೋದು. ಸೊ 5S ಏನು, ಆಮೇಲೆ ನೆಕ್ಸ್ಟು ಏನೇನಿದೆ ಎಲ್ಲ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಈ ಬೈಕಲ್ಲಿ ಈ ಬೈಕ್ಸ್ಗಳನ್ನ ಯಾರ್ಯಾರು ಯೂಸ್ ಮಾಡೋದಪ್ಪ ಅಂದರೆ, ಲೈಕ್ ಕಂಪ್ಲೀಟಾಗಿ ನಾವು ತುಂಬ ಡೈಲಿ ಕಮ್ಯುನಿಕೇಟ್ ಮಾಡ್ತೀವಿ, ಲೈಕ್ 60-70 ಕಿಲೋಮೀಟರ್ಸ್ ಓಡಿಸ್ತೀವಿ, ನಮಗೆ ಒಳ್ಳೆ ಮೈಲೇಜ್ ಬೇಕು, ಸದ್ಯಕ್ಕೆ ಈ ಪೆಟ್ರೋಲ್ ಪ್ರೈಸಲ್ಲೆಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ. ಈಗ ನಂದೇ ನೋಡಿ ಬುಲೆಟು 30-40 ಸಿಗ್ನೇ ಇಲ್ಲ, 30 ಕೊಟ್ಟದೇ ಹೆಚ್ಚು. ಸೊ ಇಂಥ ಗಾಡಿಗಳು ತೊಗೊಬಿಟ್ರೆ 65-70 ಆರಾಮಾಗಿ ಮೈಲೇಜ್ ಬರುತ್ತೆ ಪರ್ ಲೀಟ್ರಿಗೆ. ಸೊ ಇವೆಲ್ಲ ಡೈಲಿ ಜಾಸ್ತಿ ಓಡಿಸೋದು, ಡೈಲಿ ಕೆಲಸಕ್ಕೆ ಹೋಗೋದು ಅಂಥವರು ಈ ಗಾಡಿಗಳನ್ನ ತೊಗೊಳ್ಳೋದು ಜಾಸ್ತಿ. ಆಮೇಲೆ ಸ್ವಲ್ಪ ಏಜ್ ಆಗಿರೋದು, ಸ್ವಲ್ಪ ಪವರ್ದು ಕಮ್ಮಿ ಇರುತ್ತಲ್ಲ, ಸೊ ವಯಸ್ಸಾಗಿರೋದು ಅಂಕಲ್ಗಳು, ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಂಥ ಇದಕ್ಕೆ ಸೆಟ್ ಆಗುತ್ತೆ. ಸ್ವಲ್ಪ ಜನ ಕಾಲೇಜ್ ಹುಡುಗರು ತೊಗೋತಾರೆ, ಡೈಲಿ ಕೆಲಸಕ್ಕೆ ಹೋಗೋದು ತೊಗೋತಾರೆ, ಆಮೇಲೆ ಕೆಲಸ ಮಾಡೋದು ಡಿಲಿವರಿ ಬಾಯ್ಸು ಎಷ್ಟೊಂದು ಜನ ಹತ್ರ ಈ ಗಾಡಿಗಳು ಇರ್ತವೆ. ಸೊ ಅಂಥವ್ರಿಗೆ ಈ ಗಾಡಿ ತುಂಬಾ ಯೂಸ್ ಆಗುತ್ತೆ. ಸೊ ಮೊದಲಿನ ಪ್ಯಾಷನ್ ಪ್ರೋ ಬಂದುಬಿಟ್ಟು ನಿಮಗೆ ತುಂಬಾ ಡಿಫ್ರೆನ್ಸ್ ಇದೆ, ಹಳೆಯದಲ್ಲಿ ಎಷ್ಟೊಂದು ಇರಲಿಲ್ಲ, ಬಟ್ ಇವಾಗ ತುಂಬಾ ಚೇಂಜಸ್ ಮಾಡಿದ್ದಾರೆ. ಏನು ಫಸ್ಟ್ ಕಾರ್ಬೋರೇಟರ್ ಎಲ್ಲ ಇತ್ತು, ಇವಾಗ ಫುಲ್ ಫ್ಯೂಲ್ ಇಂಜೆಕ್ಷನ್ ಎಲ್ಲ ಮಾಡಿದ್ದಾರೆ. ಆಮೇಲೆ 5S ಸ್ಟಾರ್ಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ಅದು ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅಲಾಯ್ ವೀಲ್ಸ್ ಇದೆ, ಡಿಸ್ಕ್ ಬ್ರೇಕ್ ಇದೆ, ಆಮೇಲೆ ಡ್ರಮ್ ಬ್ರೇಕ್ಸ್ ಇದೆ. ಫುಲ್ ಇನ್ನು ಎಷ್ಟೊಂದು ಡಿಸೈನಲ್ಲು ನೋಡೋದಕ್ಕೂ, ಲುಕ್ಸು ಎಲ್ಲ ಕಲರ್ಸು ಎಷ್ಟೊಂದೆಲ್ಲ ಚೇಂಜಸ್ ಮಾಡಿದ್ದಾರೆ. ಗಾಡಿ ಸ್ಪೆಕ್ಸ್ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ, ಗಾಡಿ ಬಂದು 8 NM ಟಾರ್ಕ್ ಇದೆ, ಆಮೇಲೆ 8 BHP ಪವರ್ ಇದೆ, ಏರ್ ಕೂಲ್ಡ್ ಇಂಜಿನು, ಆಮೇಲೆ ಚೈನ್ ಡ್ರೈವು, ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಗುತ್ತೆ, ಲೈಕ್ ಕಂಪ್ಲೀಟ್ ಪೆಟ್ರೋಲೇ, ಇದ್ರಲ್ಲಿ ಬೇರೆ ಡ್ರೈವಲ್ಲಿ ಯಾವುದು ಸಿಗೋಲ್ಲ, ಪೆಟ್ರೋಲ್ ಡ್ರೈವ್ ಇದೆ ಇದು. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಮುಂದೆ ಕಡೆ ಬಂದು ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದೆ ಕಡೆ ಡ್ರಮ್ ಬ್ರೇಕ್ ಸಿಗುತ್ತೆ, ಎರಡೂ ಕಡೆ ಡಿಸ್ಕ್ ಬ್ರೇಕ್ ಒಂದು ಸಿಗುತ್ತೆ, ಆಮೇಲೆ ಮುಂದೇನೂ ಅಲಾಯ್ ವೀಲ್ಸ್ ಇದೆ, ಹಿಂದೆನೂ ಅಲಾಯ್ ವೀಲ್ಸ್ ಇದೆ. ಆಮೇಲೆ ಎಷ್ಟೊಂದು ವೇರಿಯಂಟ್ಸ್ ಇದೆ, ಒಂದು 4-5 ಥರ ವೇರಿಯಂಟ್ಸ್ ಇದೆ, ಒಂದೊಂದಕ್ಕೆ ಒಂದೊಂದು. ಸೊ ಪ್ರೈಸ್ ಬಂದುಬಿಟ್ಟು ಇದು ಎಕ್ಸ್ಟ್ರಾ ಪ್ರೈಸ್ ಬಂದು 69,000 ಏನೋ ಇದೆ. ಆನ್ ರೋಡ್ ಬಂದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ಕೊಳ್ಳಿ, ನೀವು ಎಲ್ಲೆಲ್ಲಿ ತೊಗೋತೀರಾ ಅದ್ರ ಮೇಲೆ ಒಂದೊಂದು ಚೂಚೂ ಡಿಫ್ರೆನ್ಸಸ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಈ ಗಾಡಿಯಲ್ಲಿ 5S ಅಂದರೆ ಏನು ಅಂತ ಹೇಳ್ತೀನಿ, ಬನ್ನಿ ನೋಡಿ. ಹಿಂಗೆ ಆನ್ ಮಾಡ್ತೀವಿ ಅಂದ್ಕೊಳ್ಳಿ, ಹಿಂಗೆ ಇದು ಸ್ವಿಚ್, ಇದು ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಆಫ್ ಅಂತಿದೆ ನೋಡಿ. ಹಿಂಗೆ ಮಾಡಿದಾಗ ಆನ್ ಆಗುತ್ತೆ. ನೀವು ಗಾಡಿನ ಸ್ಟಾರ್ಟ್ ಮಾಡಿ ರೈಡ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ರೈಡ್ ಮಾಡ್ಬೇಕಾ ಸಿಗ್ನಲಲ್ಲೆಲ್ಲೋ ನಿಲ್ಸಿರ್ತೀರ, ಒಂದು 5 ಸೆಕೆಂಡ್ಸ್ ಇಲ್ಲ 10 ಸೆಕೆಂಡ್ಸ್ ಆದಮೇಲೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಆಮೇಲೆ ನೆಕ್ಸ್ಟು ನೀವು ಮತ್ತೆ ಎಕ್ಸಲೇಟ್ರ್ ಕೊಟ್ಟಿದ ತಕ್ಷಣವೇ ಗಾಡಿ ಪಿಕಪ್ ಆಗುತ್ತೆ. ಸೊ ಅದನ್ನು 5S ಅಂತಾರೆ. ಸೊ ಇದರಿಂದ ತುಂಬಾ ಫ್ಯೂಲ್ ಮಿಕ್ಕುತ್ತೆ ನಿಮಗೆ, ಆಮೇಲೆ ಒಳ್ಳೆ ಮೈಲೇಜು ಬರುತ್ತೆ. ಸೊ ಅದರಿಂದ ಇದು ಹೊಸದು, ಲೇಟೆಸ್ಟ್ ಟೆಕ್ನಾಲಜಿ ಮಾಡಿರೋದು. ನೆಕ್ಸ್ಟು ಇಲ್ಲಿ ಕನ್ಸೋಲ್ ಎಲ್ಲ ನೋಡ್ತೀನಿ ಅಂದರೆ, ಲೈಕ್ ಏನಂದರೆ ಫುಲ್ ಬೇಸಿಕಾಗಿ ಕೊಟ್ಟಿರ್ತಾರೆ, ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ, 5S ಸ್ವಿಚ್ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಇದೆಯಾ ಅದು ಕೊಟ್ಟಿರ್ತಾರೆ, ಆಮೇಲೆ ಟ್ರಿಪ್ ಎಷ್ಟು ಓಡ್ತಿದ್ದೀವಿ, ಓಡೋ ಎಷ್ಟು ಓಡಿದೆ, ಫ್ಯೂಲ್ ಎಷ್ಟಿದೆ, ಆಮೇಲೆ ಸ್ಪೀಡ್ ಎಷ್ಟು ಹೋಗುತ್ತೆ, ನ್ಯೂಟ್ರಲ್ ಇದೆಯಾ, ಹೈ ಬೀಮಾ ಲೋ ಬೀಮಾ. ಸೊ ಕಂಪ್ಲೀಟ್ ಬೇಸಿಕ್ ಆಗಿದೆ, ನಿಮ್ಗೆ ಕಂಪ್ಲೀಟ್ ಅಡ್ವಾನ್ಸ್ ಆಗಿ ಫುಲ್ ಜಿಗಿ ಜಿಗಿ ಅಂತೆಲ್ಲ ಏನೂ ಕೊಡಲ್ಲ, ನಾರ್ಮಲ್ ಆಗಿ ಬೇಸಿಕಾಗಿ ಕೊಡ್ತಾರೆ. ನೋಡೋದಕ್ಕೆ ಮಾತ್ರ ಗಾಡಿ ತುಂಬಾ ಚೆನ್ನಾಗಿದೆ, ಲುಕ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ, ಸೀಟ್ ನೋಡ್ಬೋದು ಕಂಫರ್ಟು. ನಿಮಗೆ ಬೇರೆ ಗಾಡಿಗಳು ನೋಡಿದ್ರೆ ಒಂದು ಸ್ವಲ್ಪ ಸೀಟ್ ತುಂಬ ಸಣ್ಣಗಿರುತ್ತೆ, ಲೈಕ್ ಇಷ್ಟೇ ಬರುತ್ತೆ, ಅವಾಗ ನಿಮಗೆ ಬ್ಯಾಕ್ ಎಲ್ಲ ಸ್ವಲ್ಪ ಪೇನ್ ಆಗ್ಬೋದು. ಇದು ಸ್ವಲ್ಪ ಒಂಚೂರು ಲೈಟಾಗಿ ಅಗಲ ಇದೆ, ಮತ್ತು ಹಿಂದೆ ಕಡೆ ಕುತ್ಕೊಳ್ಳೋದ್ಗೂ ಅಷ್ಟೇ ಒಂದು ಸ್ವಲ್ಪ ಅಗಲ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫ್ಯೂಲ್ ಟ್ಯಾಂಕು, ಒಂದು 12 ಲೀಟ್ರು ಫ್ಯೂಲ್ ಟ್ಯಾಂಕಲ್ಲಿ ಆರಾಮಾಗಿ ತುಂಬಿಸ್ಬೋದು ಎಣ್ಣೆನ. ನೆಕ್ಸ್ಟ್ ಬಂದು ನಿಮಗೆ 60-70 ಒಳ್ಳೆ ಆ್ಯಾವರೇಜ್ ಮೈಲೇಜ್ ಕೊಡುತ್ತೆ. ಸೊ ಒಂದು ಹಬ್ಬಬ್ಬ ಅಂದ್ರೂ 600-700 ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಬೋದು ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಅಂದ್ಕೊಳ್ಳಿ. ನಾರ್ಮಲಾಗಿ ಡೈಲಿ ಓಡಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಇಂಜಿನ್ ನೋಡಿದ್ವಿ ಅಂದರೆ ನೋಡಿ ಎಷ್ಟು ಪುಟ್ಟು ಇಂಜಿನು, ಚಿಕ್ಕ ಇಂಜಿನು, ಅದನ್ನು ಒಳ್ಳೆ ಮೈಲೇಜ್ ಬರುತ್ತೆ. ಈ ಗಾಡಿನ ನಾನೇ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ನಾವು ತುಂಬ ಓಡಿಸಿದ್ದೀವಿ, ನಾವು ಮನೆ ಹತ್ರ ಸುತ್ತಾಡೋಕ್ಕೆಲ್ಲ ಹೆವಿ ಯೂಸ್ ಮಾಡ್ತಿದ್ವಿ, ಅಂದರೆ ಹಳೆ ಪ್ಯಾಷನ್ ಪ್ರೋನ ತುಂಬ ಯೂಸ್ ಮಾಡ್ತಿದ್ವಿ. ಸಖತ್ ಯೂಸಸ್ ಇದೆ ಅಂತಲೇ ಹೇಳ್ಬೋದು. ಪೆಟ್ರೋಲ್ ವೇಟ್ ನೋಡಿದ್ವಿ ಇವಾಗ ತುಂಬಾ ಯೂಸಸ್ ಇದೆ. ಆಮೇಲೆ ನೆಕ್ಸ್ಟ್ ಈ ಕಡೆ ಮುಂದೆ ಬಂದ್ವಿ ಅಂದರೆ ಬ್ರೇಕಿಂಗ್ ಸಿಸ್ಟಮು, ನಿಮಗೆ ಡಿಸ್ಕ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ IBS ಬ್ರೇಕಿಂಗ್ ಸಿಸ್ಟಮ್ ಅಂತಿದೆ, ಅಂದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್. ಅದೇನಪ್ಪ ಅಂದರೆ ನಿಮ್ಗೆ ನಾರ್ಮಲಾಗಿ ಫ್ರಂಟ್ ಒಂದು ಸರಿ ಬ್ರೇಕ್ ಹಿಡಿತೀರ ಅಂದರೆ ಎರಡಕ್ಕೂ ಒಂದೇ ಸಲ ಅಪ್ಲೈ ಆಗುತ್ತೆ, ಮುಂದೆ ಹಿಂದೆ ಎರಡಕ್ಕೂ ಒಂದೇ ಸಲ ಅಪ್ಲೈ ಆಗುತ್ತೆ. ಒಂದೊಂದು ಸಲ ನೀವು
ಒಳಗಡೆ ಹಿಡಿಲಿಲ್ಲ ಅಂದ್ರೂ ರೇರ್ ಬ್ರೇಕ್ ಹಿಡಿಲಿಲ್ಲ ಅಂದ್ರೂ ಫ್ರಂಟ್ ಒಂದೇ ಹಿಡಿದು ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಆಗುತ್ತೆ ಅದು, ಎರಡೂ ಕಡೆಯೂ ಒಂದೇ ಸರಿ ಲಾಕ್ ಮಾಡ್ಕೊಳುತ್ತೆ, ಸೊ ಸೇಫ್ಟಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಈಗ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂದರೆ ಮುಂದೆ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಅಂತ, ಹಿಂದೆ ಬಂದುಬಿಟ್ಟು ನಿಮಗೆ ಸ್ವಿಂಗಾಮ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಅಂತ ಸಿಗುತ್ತೆ. ಸೊ ನಾರ್ಮಲ್ ಆಗಿ ಸಿಟಿ ಓಡಿಸೋದಕ್ಕೆ ಅಂತೂ ತುಂಬಾ ಸಕ್ಕದಾಗಿ ಒಳ್ಳೆ ಸಸ್ಪೆನ್ಷನ್ ಇದೆ, ನಾನು ಅವಾಗಲಿಂದ ಓಡಿಸ್ಕೊ ಬಂದೆ, ತುಂಬಾ ಕ್ರೇಜಿ ಆಗಿ ಚೆನ್ನಾಗಿ ಸೂಪರ್ ಆಗಿದೆ. ಸೊ ಹಿಂದೆ ಕಡೆಯಿಂದ ಲುಕ್ ನೋಡ್ತೀರಾ ಅಂದರೆ ನೋಡಿ ಇಲ್ಲಿ ಇನ್ನು ಯಾವ ಥರ ಇದೆ ಅಂತ ಲುಕ್ ನೋಡೋಕ್ಕೂ, ಲುಕ್ಸ್ ಎಲ್ಲ ಹಳೆ ಪ್ಯಾಷನ್ ಪ್ರೋಗಿನ ಇವಾಗ ತುಂಬ ಚೇಂಜಸ್ ಆಗಿದೆ, ಹೆವಿ ಹೆವಿ ಅಂದರೆ ಹೆವಿ ಚೇಂಜಸ್ ಆಗಿದೆ. ಸೊ ಇವಾಗ ಬೈಕ್ ಸ್ಪೆಕ್ಸ್ ಬಗ್ಗೆ ಎಲ್ಲ ಕೇಳಿದ್ರಲ್ಲ, ಲೈಕ್ ಬೈಕ್ ಏನಕ್ಕೆ ಯೂಸ್ ಮಾಡ್ತಾರೆ, ಆಮೇಲೆ ಸ್ಪೆಷಲ್ ಫೀಚರ್ಸ್ I3S ಅಂದ್ರೆ ಏನು, ಆಮೇಲೆ IBS ಅಂದ್ರೆ ಏನು, ಅವೆಲ್ಲ ಏನು ಎತ್ತ ಎಲ್ಲ ಫುಲ್ ಬೈಕ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟು ಈ ಬೈಕ್ ಏನಾದರೂ ನೀವು ತಗೋಬೇಕು, ಏ ನಮ್ಮ ಹತ್ರ ಈಗ ಸಡನ್ನಾಗಿ 70,000 ಇಲ್ಲಪ್ಪ, 80,000 ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ತೊಗೊಳೋದಕ್ಕೆ ಹಂಗೆ ಹಿಂಗೆ ಅಂದರೆ ನಿಮ್ಮ. ಸೊ ಹೀರೋ ಮೋಟೋ ಕಾಪ್ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಆಫರ್ ಇದೆ, ಲೈಕ್ ಬೈಕ್ನ ಒಂದು 6,999 ರುಪೀಸ್ ಕೊಟ್ಟು ಡೌನ್ ಪೇಮೆಂಟ್ ಮಾಡಿ 5.55% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 48 ತಿಂಗಳು ಲೋನ್ ಕಟ್ಕೊಂಡು ಆರಾಮಾಗಿ ನೀವು ಈ ಬೈಕ್ನ ತೊಗೋಬೋದು. ಸೊ ಇವ್ರ ಕಡೆಯಿಂದ ಇದೊಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು, ತುಂಬ ದಿನವೇ ಇರುತ್ತೆ, ನೀವು ಬಂದು ಶೋರೂಮಲ್ಲಿ ಕೇಳಿ ಆರಾಮಾಗಿ ತೊಗೋಬೋದು. ಎಲೆಕ್ಟ್ರಾನಿಕ್ ಸಿಟಿ ಶೋರೂಮು ಆವಾಗಲೇ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ವೀಡಿಯೋ ಎಂಡ್ ಮಾಡಬೇಕಾದ್ರೂ ಶೋರೂಮ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನೋಡ್ಬೋದು ನೀವು ಶೋರೂಮ್ಗೆ ಬಂದು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಇವಾಗ ಈ ಬೈಕ್ನ ಓಡಿಸಿ ನೋಡೋಣ. ಸೊ ನಿಮಗೂ ಎಲ್ಲಗೂ ಗೊತ್ತಿರುತ್ತೆ ಈ ಬೈಕ್ ಬಗ್ಗೆ ಎಲ್ಲ, ನಾವು ಏನು ಅಷ್ಟು ಓಡಿಸಿ ಹೇಳೋದೇನಿಲ್ಲ, ಅದನ್ನು ಒಂದ್ಸಲ ಓಡಿಸಿ ನೋಡ್ತೀನಿ ಹೆಂಗಿದೆ ಏನು ಕತೆ ಅಂತ. ಹೊಸದಾಗಿ ಇರೋ ಗಾಡಿ ಅಲ್ವಾ, ಸೊ ಆದ್ದರಿಂದ ಹೇಳ್ತೀವಿ. ಗೇರ್ ಬಂದುಬಿಟ್ಟು ಇದಕ್ಕೆ ಒನ್ ಡೌನ್, ಮಿಕ್ಕಿದೆಲ್ಲ ಮೇಲೆ ಆ ಥರ ಅಲ್ಲ, ಎಲ್ಲನೂ ಹಿಂದೆಗಡೆನೆ. ಡೌನ್ ಮಾಡಬೇಕಂದ್ರೆ ಮಾತ್ರ ಮುಂದೆ ಮಾಡಬೇಕು, ಇನ್ನೆಲ್ಲ ಹಿಂದೆಗಡೆನೆ ಬೇಸಿಕ್ಕಿಂದನೂ. ಸೊ ನೋಡಿ ಈಗ ನ್ಯೂಟ್ರಲ್ಲಿದೆ, ಎತ್ಕೊಳ್ಳೋದು ಸೆಲ್ಫ್ ಸ್ಟಾರ್ಟ್ ಇದೆ, ಕಿಕ್ಕೋದು ಕೊಡ್ತಾರೆ ಬೇಕಂದರೆ, ಬರೀ ಕಿಕ್ಕರ್ ಬೇಕು ಅಂತ ಸಿಗುತ್ತೆ, ಎಲ್ಲ ಥರನೂ ಸಿಗುತ್ತೆ ನಿಮಗೆ. ಪಾಸಿಂಗ್ ಸ್ವಿಚ್ ಇದೆ, ಹೈ ಬೀಮು ಲೋ ಬೀಮ್ ಇದೆ, ಇಂಡಿಕೇಟ್ರು ಹಾರನ್ನು. ಸೊ ಫಸ್ಟ್ ಗೇರ್ ಹಾಕಬೇಕು ಅಂದರೆ ಹಿಂದೆ ಒತ್ತಬೇಕು ಇದಕ್ಕೆ, ಆಮೇಲೆ I3S ಆನ್ ಮಾಡಿದ್ದೀನಿ ನೋಡೋಣ ಇರಿ. ಹಾಂ, I3S ಆನ್ ಆಗಿದೆ, ಈಗ ಆಫ್ ಮಾಡಿ ಮತ್ತೆ ಆನ್ ಮಾಡ್ತಾ ಇದ್ದೀನಿ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಮೇಜರಾಗಿ ಏನಪ್ಪ ಪ್ರಾಬ್ಲಮ್ ಇವಾಗ ಸೀನು ಅಂದರೆ ಸ್ಪೀಡೋಮೀಟ್ರ್ ಓಡ್ತಾ ಇಲ್ಲ. ಲೈಕ್ ನಿಮ್ಮ ಶೋರೂಮಲ್ಲಿ ಯಾವುದೇ ಗಾಡಿ ಟೆಸ್ಟಿಂಗಾದರೂ ತೊಗೊಳ್ಳಿ, ಏನಕ್ಕಾದರೂ ತೊಗೊಳ್ಳಿ, ಅವ್ರು ನಿಮಗೆ ಕೊಡಬೇಕಾದ್ರೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ಅದು ಡೆಲಿವರಿ ಟೈಮಲ್ಲಿ ಅಷ್ಟೇ ಅದೆಲ್ಲ ಕೊಡೋದು. ನಾರ್ಮಲಾಗಿ ಈ ಥರ ಟೆಸ್ಟ್ ಮಾಡ್ತೀವಿ, ಈ ಥರ ವೀಡಿಯೋ ಮಾಡ್ತೀವಿ ಅಂದಾಗೆಲ್ಲ ಗಾಡಿಗಳಿಗೆಲ್ಲ ಕೊಡಲ್ಲ. ಗಾಡಿ ನನಗೆ ಕೈ ಕೊಡಬೇಕಾದ್ರೂ ಅಷ್ಟೇ, ಬ್ಯಾಟ್ರಿ ಇನ್ನೂ ಫಿಟ್ ಮಾಡಿರಲಿಲ್ಲ, ಸೊ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿ ಇವಾಗ ಹೊಸ ಗಾಡಿ ನನಗೆ ಎತ್ಕೊಟ್ಟಿರೋದು ಅವರು. ಸೊ ಇನ್ನೂ ಇದು ರೋಡ್ಗೂ ಫಸ್ಟ್ ಓಡಿಸ್ತಿರೋದು ನಾನೇ, ಸೂಪರ್ ಅಂತಲೇ ಹೇಳ್ಬೋದು. ಗಾಡಿ ಕಂಫರ್ಟ್ ನೋಡಬೇಕು, ಕಂಫರ್ಟ್ ಎಲ್ಲದಕ್ಕಿಂತ ಮೇನು. ನಾನು ಇಂಥ ಗಾಡಿಗಳಲ್ಲಿ ನೋಡೋದು, ನಿಮಗೆ ಹ್ಯಾಂಡ್ಲಲ್ಲಿ ಕಂಫರ್ಟ್ ಸಿಗುತ್ತೆ ನೋಡಿ, ಅಂಥ ಗಾಡಿಕಿನ್ನ ಇಂಥ ಗಾಡೀಲಿ ಅದಕ್ಕೂ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ ಬಿಡಿ, ಈ ಗಾಡಿಗೂ ಆ ಗಾಡಿಗೂ ಕಂಪ್ಯಾರಿಸನ್ ಇಲ್ಲ. ಈ ಗಾಡಿ ಕಂಫರ್ಟ್ ಯಾವ ಥರ ಅಂದರೆ ನೀವು ಡೈಲಿ ಓಡಿಸ್ತೀರ, ಸೊ ನಿಮ್ಗೆ ಅಷ್ಟೊಂದು ಕಂಫರ್ಟ್ ಎಲ್ಲ ಏನು ಬೇಕಾಗಿಲ್ಲ, ಹ್ಯಾಂಡ್ಲು ಹಿಡ್ಕೊಳ್ಳೋ ಪೊಸಿಷನ್ ಎಲ್ಲ ತುಂಬ ಅದೇನು ಮ್ಯಾಟ್ರ್ ಆಗೋಲ್ಲ. ಮೇನ್ ಮ್ಯಾಟ್ರ್ ಆಗೋದು ಏನಪ್ಪ ಅಂದರೆ ಸೀಟು, ಕುತ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ನೋವಾದು, ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಹಂಗಿರುತ್ತೆ, ಆ ರೇಂಜಲ್ಲಿ ಟ್ರಾಫಿಕ್ ಇರುತ್ತೆ. ಸೊ ಒಳ್ಳೆ ಸೀಟು, ಒಂದು ಸ್ವಲ್ಪ ಇಷ್ಟು ಅಗಲ ಇತ್ತು ಅಂದರೆ ಬ್ಯಾಕ್ ಪೇಯ್ನ್ ಬರೋಲ್ಲ, ತಿಗಾಮಕ್ಕೆಲ್ಲ ನೋವು ಬಂದಿಲ್ಲ ಅಂದರೆ ಸೂಪರಾಗೇ ಇರುತ್ತೆ. ಅವೆಲ್ಲ ನೋವು ಬಂದುಬಿಟ್ರೆ ತಲೆನೋವುಗಳು, ಅಯ್ಯೋ ಈ ಯಾಕ್ ಮಾಡಬೇಕು ಅಂತೆಲ್ಲ ಬಂದುಬಿಡುತ್ತೆ ತಲೆಗೆ. ಸೊ ಅವೆಲ್ಲ ಏನು ನೋವು ಬಂದಿಲ್ಲ ಅಂದರೆ ಏಯ್ ಗಾಡಿ ಚೆನ್ನಾಗೈತೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಅಂತ. ನಾನು ಬೇರೆ ಕಂಪ್ನಿದು ಮೆನ್ಷನ್ ಮಾಡಿ ಹೇಳಲ್ಲ, ಸೀಟ್ ಸಣ್ಣಕ್ಕಿದೆ ಅಂತ, ಚೆನ್ನಾಗಿರಲ್ಲ ಅದು, ಬಟ್ ಇದರಲ್ಲಿ ಸೀಟ್ ತುಂಬಾ ಸಕ್ಕತ್ತಾಗಿದೆ, ನನಗೆ ಹೆವಿ ಇಷ್ಟ ಆಯಿತು. ಈಗ ನಾನು ಕುತ್ಕೊಂಡು ಓಡಿಸ್ತಿರೋದಕ್ಕೂ ಅಷ್ಟೇ, ಆಮೇಲೆ ಗ್ರಿಪ್ಪು ಅಷ್ಟೇ, ಆರಾಮಾಗಿ ಕುತ್ಕೊಂಡು ಪೀಸಾಗಿ ಚೆನ್ನಾಗಿ ಓಡಿಸ್ಬೋದು. ಹ್ಯಾಂಡಲ್ ಗ್ರಿಪ್ ಬಂದುಬಿಟ್ಟು ತುಂಬಾ ಹತ್ತು ಆಯಿತು ಲೈಕ್ ನನ್ನ ಇದಕ್ಕೇ, ಬಟ್ ನಾರ್ಮಲಾಗಿ ಎಲ್ಲರಿಗೂ ಓಡಿಸೋದಕ್ಕೆ, ನಾನು ಬುಲೆಟ್ ಬಂದುಬಿಟ್ಟು ಆಡಿ ಹ್ಯಾಂಡಲ್ ಅಲ್ವಾ, ಸೊ ಇಷ್ಟು ಹೈಟ್ ಬರುತ್ತೆ, ನನಗೊಂದು ಸ್ವಲ್ಪ ಕಂಫರ್ಟ್ ಕಮ್ಮಿ ಅನ್ನಿಸ್ತಾ ಇರ್ಬೋದು. ಬಟ್ ಈ ಗಾಡಿ ಅಂತೂ ತುಂಬಾ ಕಂಫರ್ಟ್ ಆಗಿ ಹೆವಿ ಆಗಿ ಸಕ್ಕತ್ತಾಗಿದೆ. ಇದು ಡೈಲಿ ಓಡಿಸ್ತಾ ಓಡಿಸ್ತಾ ಅಭ್ಯಾಸ ಆಗೋಗುತ್ತೆ ನಿಮಗೆ ಹ್ಯಾಂಡ್ಲೆಲ್ಲ, ಬಟ್ ಕಂಫರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಓಡಿಸೋದಕ್ಕೂ ಅಷ್ಟೇ. ಅಡ್ವಾಂಟೇಜಸ್ಸು ನನ್ನ ಪ್ರಕಾರ ಇದೆ ಅಂತಲೇ ಹೇಳ್ಬೋದು, ಲೈಕ್ ಪೆಟ್ರೋಲ್ ರೇಟ್ ನೋಡಿದ್ರೆ, ಆಮೇಲೆ ನೀವು ಡೈಲಿ ಓಡಿಸ್ತಿದ್ದೀರಾ ಅಂದರೆ ನೀವು ಡೈಲಿ ಹಿಮಾಲಯನ್ನು ಕ್ಲಾಸಿಕ್ 350 KTM ಅಡ್ವೆಂಚರು ಇಲ್ಲ ಅಂದರೆ ಯಾವ ಜಾವ ಆದರೆ ತೊಗೊಳ್ಳಿ, ಯಾವುದಾದ್ರು ತೊಗೊಳ್ಳಿ, ಡೈಲಿ ಅದನ್ನು ಓಡಿಸ್ಕೊಂಡಿರೋಕ್ಕಾಗಲ್ಲ, ಅದು ಕೊಡೋ ಥರ ಮೈಲೇಜು ಯಾವ ಗಾಡಿಗಳದ್ದು ಸೆಟ್ ಆಗೋಲ್ಲ. ಇಂಥ ಗಾಡಿಗಳು ತೊಗೊಂಡ್ರೆ ಸೂಪರ್ ಅಂತಲೇ ಹೇಳ್ಬೋದು. ಡಿಸ್ಅಡ್ವಾಂಟೇಜಸ್ಗೆ ಬಂದ್ವಿ ಅಂದರೆ ಗಾಡಿ ಬಂದುಬಿಟ್ಟು ನಿಮಗೆ ತೀರಾ ಲಾಂಗು ಹೋಗೋಕ್ಕಾಗಲ್ಲ, ಲೈಕ್ ತೊಗೊಂಡು ಒಂದು 400 km 500 km ಎಲ್ಲ ಹೋಗ್ತೀವಿ ಅಂದರೆ ತುಂಬ ಬ್ರೇಕ್ಸ್ಗಳು ಕೊಟ್ಕೊಂಡು ತುಂಬ ಲೆಂತ್ ಆಗೋಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಈ ಗಾಡಿಗಳೆಲ್ಲ ಹೋಗೋದಕ್ಕೆ. ಅದೇ ನೀವು ಸಿಟಿಲೆಲ್ಲ ಓಡಿಸ್ಕೊಂಡು ಇಲ್ಲೇ ಲೋಕಲಲ್ಲಿ ಓಡಾಡ್ತೀರಾ ಅಂದರೆ ಈ ಗಾಡಿ ಅಂತೂ ಸೂಪರಾಗಿದೆ. ಲುಕ್ಕು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ದಾರೆ, ಎಲ್ಲೋ ಕಲರ್ ನೋಡೋಕ್ಕೂ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಸೊ ಅದಕ್ಕೆ ನಾನು ಈ ಗಾಡಿನ ಈಸ್ಕೊ ಬಂದಿದ್ದೀನಿ, ಚೆನ್ನಾಗಿದೆ, ಮೋಸ ಏನಿಲ್ಲ. ಆಮೇಲೆ ಅದೇ ಹೇಳಿದೆ ಡಿಸ್ಅಡ್ವಾಂಟೇಜು ಲಾಂಗ್ ಹೋಗೋಕ್ಕೊಂದು ಸ್ವಲ್ಪ ಆಗೋಲ್ಲ, ಮೈಲೇಜ್ ಮಾತ್ರ ಚೆನ್ನಾಗಿ ಬರುತ್ತೆ,
ತೀರಾ ಲಾಂಗ್ ಎಲ್ಲ ಹೋಗ್ತೀವಿ ಅಂದರೆ ಕಷ್ಟ ಇದೆ ಗುರು. ಇವೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋದ್ರೆ ಚಂದ. ಆಮೇಲೆ ಕ್ಲಚ್ ಬಂದುಬಿಟ್ಟು ಅಷ್ಟೇ ತುಂಬಾ ಸ್ಮೂತಾಗಿದೆ, ಗಾಡಿನೂ ಅಷ್ಟೇ ತುಂಬಾ ಸ್ಮೂತಾಗಿದೆ, ಚೆನ್ನಾಗಿದೆ ಮಾತ್ರ ಹೆವಿ ಮಸ್ತ್ ಅಂತಲೇ ಹೇಳ್ಬೋದು. ಇವುದಲ್ಲಿ ಇನ್ನೂ ಎಕ್ಸ್ಪಲ್ಸ್ ಎಲ್ಲ ಇರಬೇಕು, ಎಕ್ಸ್ಪಲ್ಸ್ನು ನಿಧಾನಕ್ಕೆ ರಿವ್ಯೂ ಮಾಡೋಣ. ನೋಡಿ ಬೇಕು ಅಂದರೆ ಎಕ್ಸ್ಪಲ್ಸ್ಗೆ ಕಮೆಂಟ್ ಹಾಕಿ, ಎಕ್ಸ್ಪಲ್ಸ್ ಮಾಡಿ ಅಂತ ಮಾಡು. ಬ್ರೇಕ್ಸು ಅಷ್ಟೇ, ಎರಡೂ ಬ್ರೇಕು ಆಟೋಮೆಟಿಕ್ ಅಪ್ಲೈ ಆಗುತ್ತೆ, ಐ ಬಿ ಎಸ್ ಅಂತ ಹೇಳಿದ್ನಲ್ಲ. ಸೊ ನೋಡಿ ಫ್ರಂಟ್ ಬ್ರೇಕ್ ಬುಸುಕ್ ಬುಸುಕೊಂದು ಸ್ಕಿಡ್ ಆಗೋ ಥರ ಎಲ್ಲ ಏನು ಅನಿಸಲ್ಲ ನಿಮಗೆ. ಲೈಕ್ ನಾರ್ಮಲಾಗಿ ಎರಡೂ ಬ್ರೇಕ್ನು ಅಟ್ ಎ ಟೈಮ್ ಅಪ್ಲೈ ಮಾಡುತ್ತೆ, ಫ್ರಂಟು ಬ್ಯಾಕು ಎರಡೂ. ಸೊ ಅದೊಂದು ಫೀಚರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವ್ರ ಕಡೆಯಿಂದ. ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ. ಈ ಗಾಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಗಾಡಿ ಇಷ್ಟ ಆಗಿದೆ ಹೋಗಿ ತೊಗೊಳ್ಳಿ. ಶೋರೂಮ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಫರ್ ಬಗ್ಗೆನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಶೋರೂಮ್ಗೆ ಹೋಗಿ ಆವಾಗ ಕೇಳ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಏನಿಲ್ಲ. ಹೇಳಿ ಈ ಥರ ವೀಡಿಯೋ ನೋಡ್ಕೊಂಡೆ ಬಂದ್ವಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ರಿವ್ಯೂ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಈ ಥರ ಯಾವುದಾದ್ರು ಬೇಸಿಕ್ ಬೈಕ್ಗಳನ್ನೆಲ್ಲ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಬೈಕ್ ಮಾಡಬೇಕು ಅಂತ. ಲೈಕ್ ಇನ್ನೂ ಬೇಜಾನ್ ಗಾಡಿಗಳವೆ, ಸೊ ಕಮೆಂಟ್ ಹಾಕಿ ಈ ಥರ ಬೇಸಿಕ್ ಗಾಡಿಗಳು ಬೇಕು ಅಂತ ಮಾಡೋಣ, ಎಲ್ಲ ಗಾಡಿಗಳನ್ನೂ ರಿವ್ಯೂ ಮಾಡೋಣ. ಸೊ ನಿಮಗೆ ಶೋರೂಮ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ನೋಡಿ ಫುಲ್ ಹೋಗಿ ಎಲ್ಲ ಹಾಕೋದೆ. ಸೊ ಇದೆ ಶೋರೂಮ್, ನೋಡ್ಬೋದು ಗಾಡಿಗಳೆಲ್ಲ. ಸೊ ಪ್ಯಾಶನ್ ಪ್ರೋ ನಾನು ಮಾಡ್ತಾ ಇದ್ದೀನಿ.